ಈಗ ದರ್ಶನ್ ಅವರು ಹೊರಗಡೆ ಬಂದ ನಂತರ ದಿನಗಳಲ್ಲಿ ಈಗ ಬರ್ತಕ್ಕಂಥ ನೆಕ್ಸ್ಟ್ ಬರ್ಡೇಗೆ ಮತ್ತೊಂದು ಸಾಂಗ್ ಮಾಡ್ತೀರಾ ಅಥವಾ ಬರ್ದಿರಾ ಅವರು ಒಳಗಡೆನೇ ಇದ್ರೂ ಸಾಂಗ್ ಮಾಡ್ತೀರಾ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಮಾಡ್ತೀನಿ ಸರ್ ನಾನು ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ ನಾನು ಸಾಯೋವರೆಗೂ ಮಾಡ್ತೀನಿ ಅಂತ ಏನಕ್ಕೆ ಈ ವಿಷಯ ಹೇಳ್ತೀನಿ ಅಂದರೆ ನನಗೆ ಲೈಫ್ ಕೊಟ್ಟವರು ಸರ್ ನನಗೆ ಬಾ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಸರ್ ನನಗೆ ಲೈಫ್ ಕೊಟ್ಟಿರೋದು ಇವತ್ತು ಗೊತ್ತಾಗಿ ಹೇಳ್ತೀನಿ ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ ನಾನೊಂದು ಶೋಲ್ಲಿದ್ದೆ ಸರಿಗಮಪ್ಪ ಅನ್ನೋ ಒಂದು ಶೋ ಅದರಲ್ಲಿ ಟಾಪ್ ತರ್ಟಿಲಿದ್ದೆ ಎಲಿಮಿನೇಟ್ ಮಾಡಿ ಬಿಸಾಕಿದ್ರು ನನ್ನನ್ನು ನಾನು ನಂಬಿದ್ದೆ ಆ ಶೋನ ಸರ್ ಸ್ಟೇಜ್ ಮೇಲೆ ನಿಂತು ಹಾಡಿದ್ದೀನಿ ಸರ್ ಅರ್ಜುನ್ ಜೀನವರು ಒಳ್ಳೆ ಕಮೆಂಟ್ ಕೊಟ್ಟರು ವಿಜಯಪ್ರಕಾಶ್ ಒಳ್ಳೆ ಕಮೆಂಟ್ ಕೊಟ್ಟರು ರಾಜೇಶ್ ಸರ್ ಒಳ್ಳೆ ಕಮೆಂಟ್ ಕೊಟ್ಟರು ಬಜಾರ್ ಒಂದು ಬಜಾರ್ ಬಂತು ಸರ್ ಒಂದು ಹದಿನೈದು ಜನಕ್ಕೆ ಒಂದೇ ಬಜಾರ್ ಸರ್ ಬಂದಿದ್ದು ಒಂದೇ ಬಜಾರ್ ಹದಿನೈದು ಜನಕ್ಕೆ ಬಂದಿದ್ದು ಹದಿನೈದು ಜನ ನಿಂತಿದ್ದೀವಿ ಡೇಂಜರ್ ಝೋನ್ ನನ್ನನ್ನೇ ಯಾಕೆ ಎಲಿಮಿನೇಟ್ ಮಾಡಬೇಕು ಆವತ್ತು ಚಾಲೆಂಜ್ ಮಾಡಿದೆ ಸರ್ ಏನಾದರೂ ಮಾಡಬೇಕು ನನ್ನ ಸಾಧನೆ ನನ್ನ ಸಾಧನೆಯೇ ನನ್ನ ಕರೆಸು ಸರ್ ಯಾಕೆ ಗೊತ್ತಾ ಈ ಮಾತು ಹೇಳ್ತೀನಿ ಸರ್ ದುಃಖ ಆಗುತ್ತೆ ನನಗೆ ಭಾಳ ದುಃಖ ಆಗಿಬಿಡುತ್ತೆ ನನಗೆ ಕೆಲವು ಟೈಮ್ ಯೋಚನೆ ಮಾಡಿ ಮನೇಲಿ ಹತ್ಕೊಂಡ್ಬಿಟ್ಟಿದ್ದೀನಿ ಸರ್ ಇಷ್ಟೊಂದು ಸಲ ಹತ್ಕೊಂಡ್ಬಿಟ್ಟಿದ್ದೀನಿ ಅವರು ಆರ್ಥಿಕವಾಗಿ ಮೊರಾಲಿಟಿ ವೈಸು ಮೊರಲ್ ಸಪೋರ್ಟ್ ಎಲ್ಲ ಎಷ್ಟು ಮಾಡ್ತಿದ್ರು ನಿಮ್ಮ ಬೆಳವಣಿಗೆಗೆ ಅಂತಕ್ಕಂಥದ್ದು ಸರ್ ನಾನು ಯಾವತ್ತೂ ಏನೂ ಕೇಳೋಕ್ಕೋಗಿಲ್ಲ ರೀಸೆಂಟಾಗಿ ಏಪ್ರಿಲಲ್ಲಿ ನನಗೆ ಖುದ್ದಾಗಿ ಕರೆ ಕರೆ ಮಾಡಿದ್ರು ಈ ವಿಷಯ ಎಲ್ಲೂ ಹೇಳಿಲ್ಲ ಈಗ ಎಲ್ರಿಗೂ ಗೊತ್ತಾಗ್ತಾ ಇರೋ ವಿಷಯಗಳು ಖುದ್ದಾಗಿ ಕರೆ ಮಾಡಿ ಮನೆಗೆ ಕರ್ಸ್ಕೋತಾರೆ ನನ್ನ ಮಂಗಳವಾರ ಬಾ ಚಿನ್ನ ಅಂತ ಭಾನುವಾರ ಕರೆ ಮಾಡ್ತಾರೆ ಸರ್ ಚಿನ್ನ ಒಂದು ಕೆಲಸ ಬಸ್ ನಿಮ್ಮನ್ನು ನೋಡಬೇಕು ಅಂತ ಹೇಳ್ತೀನಿ ಫಸ್ಟು ಚಿನ್ನ ಒಂದು ಕೆಲಸ ಮಾಡು ಇವತ್ತು ನಾಳೆ ಬೇಡ ಆಕಾಶಲ್ಲಿ ಇರ್ತೀನಿ ಇಲ್ಲ ಇರ್ತೀನಿ ಬಂದುಬಿಡು ಮ ಮಂಗಳವಾರ ಹೋಗ್ತೀನಿ ಸರ್ ನಾನು ಹೊರ್ಗಡೆ ಮ್ಯಾನೇಜರ್ ಕರ್ಕೊಂಡು ಹೋಗ್ತಾರೆ ನಾನು ಹೋಗಿಂತ ಮುಂಚೆನೇ ಡೋರ್ ಹತ್ರ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ ಅವರು ಹೋಗಿ ತಪ್ಕೊಂತೀನಿ ಬಸ್ ಅಂತೀನಿ ಚಿನ್ನ ನಿನಗೇನಾಗಬೇಕು ಯಾವುದೇ ಕಷ್ಟದಲ್ಲಿರಲಿ ನೀನು ನನಗೆ ಕರೆ ಮಾಡು ಇನ್ನೊಂದು ವಿಷಯ ಸರ್ ನನಗೆ ಎಮ್ ಎಲ್ ಎ ಸತೀಶ್ ರೆಡ್ಡಿ ಅವರು ಪರಿಚಯ ಇರಲಿಲ್ಲ ದರ್ಶನ್ ಸಾರೇ ಖುದ್ದಾಗಿ ನನಗೆ ಎಮ್ ಎಲ್ ಎ ಅವ್ರಿಗೆ ಕರೆ ಮಾಡಿ ಕಾನ್ಫರೆನ್ಸ್ ಹಾಕಿ ಪರಿಚಯ ಮಾಡಿಕೊಟ್ರು ಅದಾದಮೇಲೆ ಒಂದು ಫಂಕ್ಷನ್ ಕರಿತೀನಿ ಎಮ್ ಎಲ್ ಎ ಅವ್ರನ್ನ ಸರ್ ದರ್ಶನ್ ಸರ್ ಕಳಿಸಿದ್ರು ಒಂದು ಫಂಕ್ಷನಿಗೆ ಬರಬೇಕು ಆ ಒಂದೇ ಒಂದು ದರ್ಶನ್ ಸರ್ ಒಂದು ಮಾತಿಗೆ ಬಂದರು ಸರ್ ಒಂದು ಫಂಕ್ಷನಿಗೆ ನನಗೆ ಪರಿಚಯನೇ ಇಲ್ಲ ಎರಡು ಮೂರು ದಿನ ಪರಿಚಯ ಪರ್ಸ್ನಲ್ ನಂಬರ್ ಕೊಟ್ಟರು ನನಗೆ ಎಮ್ ಎಲ್ ಎ ಸಾಹೇಬರು ಸರ್ ಅದಕ್ಕಿಂತ ದೊಡ್ಡ ವಿಷಯ ಏನು ಸರ್ ನನಗೆ ಏನೇ ಕಷ್ಟ ಆದ್ರೂ ಚಿನ್ನ ನಾನಿಲ್ಲ ಅಂದರೂ ಎಮ್ ಎಲ್ ಎ ಸಾಹೇಬರು ಇರ್ತಾರೆ ಕೇಳು ಹೋಗ್ಬಿಟ್ಟು ನೀನು ಏನು ಕಷ್ಟ ನನ್ನನ್ನು ಕೇಳು ಸಾಕು ಸರ್ ಒಂದು ಮಾತು ಇವಾಗ ಏನೇ ಬಂದರೂ ನಾನು ಇರ್ತೀನಿ ಅಂತ ದರ್ಶನವ್ರು ಹೇಳ್ತಾಯಿದ್ರು ಹೇಳ್ತಾ ಇದ್ರು ಅಂತ ಹೇಳ್ತಾ ಇದ್ದೀರಾ ಇವತ್ತು ದರ್ಶನವ್ರು ಇಲ್ಲ ಈಗ ನಿನ್ನ ಕಷ್ಟ ಬಂದರೆ ಏನು ಮಾಡ್ತೀಯಪ್ಪ ಸರ್ ಅವರು ಹೊರಗಡೆ ಬರೋವರೆಗೂ ಕಾಯಲೇಬೇಕು ನಾನು ಯಾಕಂದರೆ ಕಷ್ಟ ಅನ್ನೋದು ಎಲ್ರಿಗೂ ಬರುತ್ತೆ ಸರ್ ಅನುಭವಿಸ್ಬೇಕು ಸರ್ ಮನುಷ್ಯ ಅನ್ನೋದೇ ಕಷ್ಟ ಸುಖ ನೋವು ನಲಿವು ಎಲ್ಲ ಅನುಭವಿಸೋವನೇ ಮನುಷ್ಯ ನಾನು ಅನುಭವಿಸ್ತೀನಿ ನೋವು ಬಂದರೆ ಕಷ್ಟ ಬಂದರೆ ನಾನು ಸ್ಟ್ರಗಲ್ ಮಾಡಲೇಬೇಕು ಸಂಪಾದನೆ ಮಾಡಲೇಬೇಕಲ್ಲ ಸರ್ ಏನು ತೊಂದರೆ ಇಲ್ಲ ಸರ್ ಸಂಪಾದನೆ ಮಾಡ್ತೀನಿ ಕಷ್ಟಪಡ್ತೀನಿ ನಾನು ಕಷ್ಟಪಡೋಕ್ಕೆ ದೇವ್ರು ನಾನು ಇಲ್ಲಿ ಬಿಟ್ಟಿದ್ದಾನೆ ನಾನು ಕಷ್ಟಪಟ್ಟೇ ಪಡ್ತೀನಿ ಸಾಧನೆ ಮಾಡೇ ಮಾಡ್ತೀನಿ ಈ ವರ್ಷದಲ್ಲಿ ಸರ್ ಡಿಸೆಂಬರ್ ಒಳಗಡೆ ಸುಪ್ರೀತ್ ಗಾಂಧಾರ ಯಾರು ಅನ್ನೋದು ಗೊತ್ತಾಗುತ್ತೆ ಜನಗಳಿಗೆ ಕಾಮನ್ ಆಡಿಯನ್ಸ್ಗೆ ಸುಪ್ರೀತ್ ಗಾಂಧಾರ ಅನ್ನೋದು ಗೊತ್ತಿಲ್ಲ ದರ್ಶನ್ ಎಲ್ರಿಗೂ ಗೊತ್ತು ಆಲ್ ಓವರ್ ಕರ್ನಾಟಕ ಕಾಮನ್ ಆಡಿಯನ್ಸ್ಗೆ ಇವತ್ತು ಈ ಡಿಸೆಂಬರಲ್ಲಿ ರೀಚ್ ಆಗೇ ಆಗ್ತೀನಿ ಒಂದು ದೊಡ್ಡ ಹಾಡು ಮಾಡ್ತಾಯಿದ್ದೀನಿ ಒಂದು ಎರಡು ತಿಂಗಳಲ್ಲಿ ದೊಡ್ಡ ಮಟ್ಟಿಗೆ ಮಾಡ್ತೀನಿ ಸರ್ ಮಾಡಿದ್ರೆ ದೊಡ್ಡ ಮಾಡಬೇಕು ಡಿಸೈಡ್ ಆಗ್ಬಿಟ್ಟಿದ್ದೀನಿ